ಸೊ ಫಸ್ಟ್ ಅಬ್ಸರ್ವ್ ಮಾಡು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಟೈಪ್ಸ್ ಆಫ್ ರಿಲೇಷನ್ಸ್ ಅಂದ್ರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಎಂಪ್ಟಿ ಯೂನಿವರ್ಸಲ್ ಅಂಡ್ ಇಕ್ವಿವಾಲೆನ್ಸ್ ರಿಲೇಷನ್ಸ್ ಅಂತ ಹೇಳಿದೆ. ಆಮೇಲೆ ಇದರ ಮೇಲೆ ಪ್ರಾಬ್ಲಮ್ಸ್ ನಾವು ಕೂಡ ಮಾಡಿದೀವಿ. ಇಲ್ಲಿ ಜನರಲಿ ಈ ಕಾನ್ಸೆಪ್ಟ್ ಮೇಲೆ ಅಂದ್ರೆ ಟೈಪ್ಸ್ ಆಫ್ ರಿಲೇಷನ್ ಮೇಲೆ ಒನ್ ಮಾರ್ಕ್ಸ್ ನ ಕ್ವೆಶ್ಚನ್ ಕೇಳಬಹುದು. ಡೆಫಿನೇಷನ್ ಕೇಳಬಹುದು ಡೈರೆಕ್ಟ್ ಆಗಿ, ಇಲ್ಲಾಂದ್ರೆ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ಕೇಳಬಹುದು. ಆಮೇಲೆ ಮೂರು ಮಾರ್ಕ್ಸ್ ಗೆ ಪಾರ್ಟ್ ಸಿ ಅಲ್ಲಿ ಪ್ರತಿ ಸತಿ ಏನ್ ಕೇಳ್ತಾನೆ ಅಂದ್ರೆ ಶೋ ದಟ್ ದ ಗಿವನ್ ರಿಲೇಷನ್ ಇಸ್ ಈಕ್ವಿವಾಲೆನ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಫಂಕ್ಷನ್ಸ್, ಇಲ್ಲಿ ಒನ್ ಒನ್, ಆನ್ ಟು, ಬೈಜೆಕ್ಟಿವ್, ನೆಕ್ಸ್ಟ್ ಇನ್ವರ್ಸ್ ಆಫ್ ಎ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್, ಇದರ ಮೇಲೆ ಪ್ರಾಬ್ಲಮ್ಸ್ ಕೂಡ ಇದೆ. ಸೊ ಈ ಏನ್ ಸೆಕ್ಷನ್ ಇದೆಯಲ್ಲ, ಇಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಮೇಲೆ ಜನರಲಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಟೂ ಮಾರ್ಕ್ಸ್ ನ ಕ್ವೆಶ್ಚನ್ಸ್ ಕೇಳ್ತಾವೆ ಅಂದ್ರೆ ಎಫ್ ಓ ಜಿ ಅಂಡ್ ಜಿ ಓ ಎಫ್, ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್. ನೆಕ್ಸ್ಟ್ ಬೈನರಿ ಆಪರೇಷನ್ ಇದೆ ಅಲ್ಲಿ. ಮತ್ತಿನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ ಟೂ ಮಾರ್ಕ್ಸ್ ನ ಕ್ವೆಶನ್ ಅಂತೂ ಆಯ್ತು, ಬೈನರಿ ಆಪರೇಷನ್ಸ್ ಅಲ್ಲೂ ಕೂಡ ಟೂ ಮಾರ್ಕ್ಸ್ ನ ಕ್ವೆಶನ್ಸ್ ಕೇಳಬಹುದು. ಇಲ್ಲಿ ಜನರಲಿ ಪ್ರಾಪರ್ಟೀಸ್ ಇರುತ್ತೆ, ಅಸೋಸಿಯೇಟಿವ್, ಕಾಮ್ಯುಟೇಟಿವ್ ಮತ್ತೆ ಬೈನರಿ ಆಪರೇಷನ್ ಸ್ಟಾರ್. ಇದ್ರ ಮೇಲೆ ಒನ್ ಮಾರ್ಕ್ಸ್ ನ ಪ್ರಾಬ್ಲಮ್ ಕೂಡ ಕೇಳಬಹುದು, ಇಲ್ಲ ಅಂತ ಹೇಳಿದ್ರೆ ಟೂ ಮಾರ್ಕ್ಸ್ ಗೆ ಅಸೋಸಿಯೇಟಿವ್ ಅಥವಾ ಕಾಮ್ಯುಟೇಟಿವ್ ಪ್ರಾಪರ್ಟಿ ಮೇಲೆ ಪ್ರಾಬ್ಲಮ್ ಕೇಳಬಹುದು. ಅಂದ್ರೆ ಮೂರು ಸೆಕ್ಷನ್ಸ್ ಇದೆ, ಒನ್ ಮಾರ್ಕ್ಸ್ ಗೆ, ಟೂ ಮಾರ್ಕ್ಸ್ ಗೆ. ಆದರೆ ಫೈವ್ ಮಾರ್ಕ್ಸ್ ಗೆ ಒಂದು ಫಿಕ್ಸ್ ಕಾನ್ಸೆಪ್ಟ್ ಇರುತ್ತೆ, ಅದೇನಪ್ಪ ಅಂದ್ರೆ ಇನ್ವರ್ಸ್ ಆಫ್ ಎ ಫಂಕ್ಷನ್. ಬಹಳ ಕಡಿಮೆ ಪ್ರಾಬ್ಲಮ್ಸ್ ಇದೆ ಈ ಕಾನ್ಸೆಪ್ಟ್ ಮೇಲೆ. ಸೊ ಇಲ್ಲಿ ಫೈವ್ ಮಾರ್ಕ್ಸ್ ಗೆ ಫಿಕ್ಸ್ ಇದೇ ಕಾನ್ಸೆಪ್ಟ್ ಕೇಳಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ರೂಲ್ ಕೂಡ ಇದೆ. ಇಲ್ಲಿ ನೋಡಿ, ಕಂಟೆಂಟ್ ಏರಿಯಾಸ್ ಟು ಸೆಲೆಕ್ಟ್ ಕ್ವೆಶನ್ಸ್ ಫಾರ್ ಪಾರ್ಟ್ ಡಿ ಅಂಡ್ ಪಾರ್ಟ್ ಇ. ಅಂದ್ರೆ ಪಾರ್ಟ್ ಡಿ ಅಂದ್ರೆ ಫೈವ್ ಮಾರ್ಕ್ಸ್ ಗೆ ರಿಲೇಷನ್ಸ್ ಫಂಕ್ಷನ್ ಚಾಪ್ಟರ್ ಇಂದ ಯಾವ ಕಾನ್ಸೆಪ್ಟ್ ಮೇಲೆ ಕೇಳಬೇಕಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಆನ್ ವೆರಿಫಿಕೇಶನ್ ಆಫ್ ಇನ್ವರ್ಟಿಬಿಲಿಟಿ ಆಫ್ ಎ ಫಂಕ್ಷನ್ ಅಂಡ್ ರೈಟ್ ಇಟ್ಸ್ ಇನ್ವರ್ಸ್. ಅಂದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಕಾಣ್ತಾ ಇದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ತ್ರೀ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್, ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಫೈವ್. ಇಂತ ಏನ್ ಪ್ರಾಬ್ಲಮ್ಸ್ ಕಾಣ್ತಾ ಇದೆ ಅಂದ್ರೆ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳಿ ಶೋ ಮಾಡೋದು. ಇದೇ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಫೈವ್ ಮಾರ್ಕ್ಸ್ ನ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ನ ಕ್ಲೀನ್ ಆಗಿ ಕಲಿಬೇಕು.